ಕ್ಷೇತ್ರದ ಬ್ರೇಕಿಂಗ್ ನ್ಯೂಸ್. ಮೊದಲ ಹಂತದಲ್ಲಿ 102 ಸೀಟ್ಗಳಿಗೆ ಮತದಾನ ನಡೆಯುತ್ತೆ. ಎರಡನೇ ಹಂತದಲ್ಲಿ ಇಡೀ ದೇಶ ಕೇಳ್ತಾ ಇರೋದು ನಾವೀಗ, 89 ಸೀಟ್ಗಳಲ್ಲಿ ಮತದಾನ ನಡೆಯುತ್ತೆ. ಮೂರನೇ ಹಂತದಲ್ಲಿ 94 ಸೀಟ್ಗಳಿಗೆ ಮತದಾನ ನಡೆಯುತ್ತೆ. ನಾಲ್ಕನೇ ಹಂತದಲ್ಲಿ 96 ಸೀಟ್ಗಳಿಗೆ ಮತದಾನ ನಡೆಯುತ್ತೆ. ಐದನೇ ಹಂತದಲ್ಲಿ 49 ಸೀಟ್ಗಳಿಗೆ ಮತದಾನ ನಡೆಯುತ್ತೆ. ಆರನೇ ಹಂತದಲ್ಲಿ 57 ಸೀಟ್ಗಳಿಗೆ ಮತದಾನ ನಡೆಯುತ್ತೆ. ಲಾಸ್ಟ್ಲಿ ಏಳನೇ ಹಂತದಲ್ಲಿ 57 ಸೀಟ್ಗಳಿಗೆ ಮತದಾನ ನಡೆಯುತ್ತೆ. ಈಸ್ ಈಕ್ವಲ್ ಟು 543 ಲೋಕಸಭಾ ಕ್ಷೇತ್ರಗಳು. 102 ಮೊದಲ ಹಂತ, 89 ಎರಡನೇ ಹಂತ, 94 ಮೂರನೇ ಹಂತ, 96 ನಾಲ್ಕನೇ ಹಂತ. ದೇಶದಾದ್ಯಂತ ಲೆಕ್ಕ ಕೊಡ್ತಾ ಇದೀವಿ, ಕರೆಕ್ಟ್ ಆಗಿ ಪಕ್ಕಾ ಲೆಕ್ಕ ಇದು. 49 ಸೀಟ್ ಐದನೇ ಹಂತ, 57 ಸೀಟ್ ಆರನೇ ಹಂತ, ಕೊನೆಯದಾಗಿ 57 ಸೀಟ್ ಏಳನೇ ಹಂತ. ಜೂನ್ 1ನೇ ತಾರೀಕು ವೋಟಿಂಗ್. ಮೊದಲನೇ ಹಂತ ಏಪ್ರಿಲ್ 19, 102 ಸೀಟ್. ಎರಡನೇ ಹಂತ ಏಪ್ರಿಲ್ 26, 89 ಸೀಟ್. ಮೂರನೇ ಹಂತ ಮೇ 7, 94 ಸೀಟ್. ನಾಲ್ಕನೇ ಹಂತ ಮೇ 13, 96 ಸೀಟ್. ಐದನೇ ಹಂತ ಮೇ 20, 49 ಸೀಟ್. ಆರನೇ ಹಂತ ಮೇ 25, 57 ಸೀಟ್. ಏಳನೇ ಹಂತ ಜೂನ್ 1, 57 ಸೀಟ್. ಪಕ್ಕ ಲೆಕ್ಕ ಸಿಕ್ತು ನೋಡೀಗ, ಪರ್ಫೆಕ್ಟ್. ಕುರುಕ್ಷೇತ್ರದ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಫಸ್ಟ್ ಆನ್ ಟೆಲಿವಿಷನ್. ನಿಖರ ಸುದ್ದಿ, ಜನಪರ ಸುದ್ದಿಗೆ ನಾವೇ ನಂಬರ್ ಒನ್. ಮೂರನೇ ಹಂತ ಯಾವ್ಯಾವ ಹಂತಗಳಲ್ಲಿ ಯಾವತ್ತು ಎಲೆಕ್ಷನ್ ಆಗುತ್ತೆ, ಆ ಎಲೆಕ್ಷನ್ ಅಲ್ಲಿ ಆ ಹಂತದಲ್ಲಿ ಎಷ್ಟು ಸೀಟ್ಗೆ ಎಲೆಕ್ಷನ್ ಆಗುತ್ತೆ, ಇಡೀ ದೇಶದ ಲೆಕ್ಕ ಕೊಡ್ತಾ ಇದೀವಿ ನಾವು. ಅಫ್ಕೋರ್ಸ್ ಕರ್ನಾಟಕದ ಲೆಕ್ಕನೂ ಕೊಡ್ತೀವಿ ಒನ್ ಬೈ ಒನ್. ಅರ್ಥ ಮಾಡ್ಕೊಳಕ್ಕೆ ಒಟ್ಟಿಗೆ ಕೊಟ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡ್ತಿದ್ದು, ಯಾಕೆಂದ್ರೆ ಇಡೀ ದೇಶದ ಲೆಕ್ಕ ಕೊಡ್ಬೇಕಲ್ಲ. ನಾವು ಕನ್ಫ್ಯೂಸ್ ಮಾಡಿ ನಿಮ್ಗೆ ಕೊಡೋ ಹಾಗಿಲ್ಲ, ತುಂಬಾ ಸರಳವಾಗಿ ವಿಸ್ತಾರ ನ್ಯೂಸ್ ನಲ್ಲಿ ಅದನ್ನ ನಿಮ್ಮ ಮುಂದೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಪ್ರತಿ ಬ್ರೇಕಿಂಗ್ ಪ್ಲೇಟ್ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ನಾನಾಗ್ಲೇ ಹೇಳಿದ್ದಲ್ಲ, ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ ಶಾಟ್ ತಗೊಂಬಿಡಿ, ಇಲ್ಲ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ವಿಸ್ತಾರ ನ್ಯೂಸ್ ಡಿಜಿಟಲ್ ಪೇಜ್ಗೆ ಹೋಗಿ, ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಹಾಗೆ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲರಿಗೂ ಕಳಿಸಿ. ನಿಮ್ಮ ಕುಟುಂಬ, ನಿಮ್ಮ ಫ್ರೆಂಡ್ಸು, ನಿಮ್ಮ ಕಾಲೇಜ್ ಮೇಟ್ಸು, ಯಾರ್ಯಾರಿದ್ದೀರಾ, ಯಾವ್ಯಾವ್ದನ್ನ ವೈರಲ್ ಮಾಡ್ತೀರಾ, ಇದನ್ನ ವೈರಲ್ ಮಾಡಬೇಕು, ಇದು ನಿಜವಾಗ್ಲೂ ವೈರಲ್ ಆಗಬೇಕು, ಇದು ಇದು ನಿಜವಾಗ್ಲೂ ಬೇಕಾಗಿರೋದು. ಯಾವಾಗ್ಲೂ ಹೇಳ್ತಾರಲ್ಲ, ಮೀಮ್ಸ್ ಮಾಡ್ಬೇಕಾರೆ, ವೈರಲ್ ಮಾಡ್ಬೇಕಾರೆ, ಇದು ಇದು ಬೇಕಾಗಿರೋದು ಅಂತ. ಹಾಗಾಗಿ ದೇಶದ ಜನತೆಗೆ, ಕರ್ನಾಟಕದ ಜನತೆಗೆ ವೋಟ್ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಇದು ಇದು ಬೇಕಾಗಿರೋದು, ಇದು ಇದು ವೈರಲ್ ಆಗ್ಬೇಕಾಗಿರೋದು. ಕುರುಕ್ಷೇತ್ರದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಪಕ್ಕಾ ಬ್ರೇಕಿಂಗ್ ನ್ಯೂಸ್ ಆನ್ ವಿಸ್ತಾರ ನ್ಯೂಸ್. ಹಂತ ಹಂತ ವೈಸ್ ನಾವು ನಿಮ್ಮ ಮುಂದೆ ಪಕ್ಕಾ ಲೆಕ್ಕ ಕೊಡ್ತಾ ಇದೀವಿ. ಚುನಾವಣಾ ಆಯೋಗದವರು ಏನ್ ಹೇಳಿದ್ರು ಅದನ್ನ ಟೈಪ್ ಮಾಡಿ ನೀಟ್ ಆಗಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದೀವಿ. ಡೋಂಟ್ ಮಿಸ್ ಡೇಟ್ಸ್ ಗಳನ್ನ ಬ್ಲಾಕ್ ಮಾಡ್ಕೊಳ್ಳಿ. ನಾವು ಅಲ್ಲಿ ಹೋಗ್ಬೇಕಾಗಿತ್ತು, ಮೊದಲೇ ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ, ಅವತ್ತೇ ನಮಗೆ ಮಕ್ಕಳಿಗೆ ರಜಾ, ನಾವು ಬೇಸಿಗೆ ರಜಕ್ಕೆ ಬ್ಲಾಕ್ ಮಾಡ್ಕೊಂಡಿದ್ದೀವಿ, ದೇಶಕ್ಕೆ ಹೋಗ್ತಾ ಇದ್ದೀವಿ, ಅದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಏನಾದರೂ ಆಗಲಿ ನೀವು ಯಾರಿಗಾರು ವೋಟ್ ಹಾಕಲಿ ಅದು ಬೇರೆ ವಿಚಾರ, ಆದರೆ ವೋಟಿನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.